बेसिकली मशीन कैपेसिटी 8 kg ಇದೆ ಬಟನ್ ಅನ್ನು ಮುಕ್ಕಲ್ ಭಾಗ ಹಾಕ್ತಾರೆ ಮುಕ್ಕಲ್ ಭಾಗ ಅಂದ್ರೆ ಡ್ರಮ್ ಗೆ ಬಟನ್ ಮೇಲ್ಗಡೆಯಿಂದ ಇಷ್ಟು ಗ್ಯಾಪ್ ಇರಬೇಕು ವಾಶ್ ಅಲ್ಲ ಆದ್ಮೇಲೆ ರಬ್ಬರ್ ನ ಒರೆಸಬೇಕು ಇಲ್ಲಾನೇ ಏನಾಗುತ್ತೆ ಪಚಿ ಬಂದ್ಬಿಡುತ್ತೆ ಕಾರ್ ಡೋರ್ ಇನ್ ಕ್ಲೋಸ್ ಮಾಡ್ತಿರೋ ಹಂಗ ಕ್ಲೋಸ್ ಮಾಡಿ ಓಪನ್ ಮಾಡಕ್ಕೆ ಸುಮ್ಮನೆ ಕೇಳಿರಿ ಸೊ ಇಲ್ಲಿ ನಿಮಗೆ ಪ್ರೋಗ್ರಾಮ್ ಇದೆ ಡಿಸ್ಪ್ಲೇ ಇಲ್ಲಿ ಪವರ್ ಆನ್ ಬಟನ್ ಇದೆ ಒಂದ ಸಲಿ ಪವರ್ ಆನ್ ಮಾಡಿದ್ರೆ ಎಲ್ಲಾ ಲೈಟ್ಸ್ ಆನ್ ಆಗುತ್ತೆ ಹಿಂದೆ ತಿರುಗಿಸ್ಬಿಟ್ಟು ಈ ಲೈಟ್ ಇಂಡಿಕೇಟರ್ ನ ಮಿಕ್ಸ್ಡ್ ಫ್ಯಾಬ್ರಿಕ್ ಅಂತ ಹಾಕೊಳ್ಳಿ ಮಿಕ್ಸ್ಡ್ ಫ್ಯಾಬ್ರಿಕ್ ಅನ್ನ ಪ್ಯಾಂಟು ಶರ್ಟ್ಸ್ ಇನ್ನರ್ವರ್ ಎಲ್ಲ ಬಂದ್ಬಿಡುತ್ತೆ ಡೈಲಿ ಯೂಸ್ಗೆ ಮಿಕ್ಸ್ಡ್ ಫ್ಯಾಬ್ರಿಕ್ ಸಾಕು ಟರ್ಬೋ 15 ಅನ್ನ ಸ್ವಲ್ಪ ಎಫಿಷಿಯನ್ಸಿ ಅವ್ರು ಜಾಸ್ತಿ ಇರುತ್ತೆ ಬಟ್ ಇದರಲ್ಲಿ ನೀವು ಏನು ಮಾಡಬೇಕು ಕಾಟನ್ ಬಟ್ಟೆಗಳು ಈ ಥರದ ಬ್ಲ್ಯಾಂಕೆಟ್ಸು ಈ ಥರದ್ದು ಹಾಕೋಬೇಕು ಸಾಫ್ಟ್ ಕ್ಲಾತ್ ಹಾಕಿದ್ರೆ ಡ್ಯಾಮೇಜ್ ಆಗುತ್ತೆ ಅಪ್ ಟು 4 kg 5 kg ಹಾಕೋದು ಸ್ವಲ್ಪ ಬೇಗ ಆಗುತ್ತೆ 15 minutes ಆಗ್ಬಿಡುತ್ತೆ ಕಾಟನ್ ಕಾಟನ್ ಪ್ರೆಸ್ ಓನ್ಲಿ ಫಾರ್ ಬ್ಲ್ಯಾಂಕೆಟ್ಸ್ ಪ್ಲಸ್ ಇನ್ ಅ ಸೆನ್ಸ್ ಇನ್ ಸ್ವಲ್ಪ ಲಾರ್ಜರ್ ಡೆಲಿಕೇಟು ಹ್ಯಾಂಡ್ ವಾಶು ಸ್ಪೋರ್ಟ್ಸ್ ವೇರ್ ಆ್ಯಸ್ ಇಟ್ ಈಸ್ ಸ್ಪೀಡ್ 14 ಅಂದರೆ ನಮಗೆ ಜಾಸ್ತಿ ಕೊಳೆ ಇಲ್ಲ 1 or 2 clocks ಇದೆ ಸ್ಮಾಲ್ ಕ್ಲಾಕ್ಸ್ ಇದೆ ಇನ್ನರ್ ವೇರ್ಸ್ ಇದೆ 14 ನಿಮಿಷದಲ್ಲಿ ಹಾಕ್ಬಿಡಿ ಅಂದರೆ ಸ್ಪೀಡ್ 14 ಆಗುತ್ತೆ ಡುವಟ್ ಅಂದರೆ ಸೋಫಾ ಕ್ಲಾತು ಬೆಡ್ ಕವರ್ ಟಬ್ ಕ್ಲೀನಿಂಗ್ ಅಂದರೆ LG ಮಿಷಿನ್ ಕ್ಲೀನ್ ಮಾಡೋ ಪೌಡರ್ ಬರುತ್ತೆ ತಿಂಗಳಿಗೆ ಒಂದ್ಸಲ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿ ಮಿಷಿನ್ ಕ್ಲೀನ್ ಆಗುತ್ತೆ ಜಸ್ಟ್ ಹಾಕ್ಬಿಟ್ಟು ಇದು ಮಾಡೋದು ಎಂಟಿ ಇರೋದು ಅಷ್ಟೇ ಸರ್ ಡೌನ್ಲೋಡ್ ಸೈಕಲ್ ಅಂದರೆ ಕೆಲವೊಂದು ಬಟ್ಟೆನ ನೀವು ಕೈ ವಾಶ್ ಮಾಡಿರ್ತೀರ ಬರೀ ಜಾಲಿಸ್ಬೇಕು ಒಣಗಿಸ್ಬೇಕು ಅಂದರೆ ಇದರಲ್ಲಿ ಒಂದು ಪ್ರೋಗ್ರಾಮ್ ರಿನ್ಸ್ ಅಂಡ್ ಸ್ಪಿನ್ ಸೆಟ್ ಮಾಡಿದ್ದಾರೆ ಬರೀ ರಿನ್ಸ್ ಅಂಡ್ ಸ್ಪಿನ್ ಆಗುತ್ತೆ ಇದರಲ್ಲಿ ಅಗೇನ್ ವಾಟರ್ ಬೇಕಾಗಲ್ಲ ಅದಕ್ಕೆ ಅದೇ ಸರ್ ರಿನ್ಸ್ ಮಾಡ್ಬೇಕಾದ್ರೆ ವಾಟರ್ ಬೇಕೇ ಅಗೇನ್ ಬೇಬಿ ಸ್ಟಿಮ್ ಕೇರ್ ಅಂದ್ರೆ ಮಕ್ಕಳದು ಬಾರ್ನ್ ಬೇಬೀಸ್ ಹಾಗೆ ಅಲರ್ಜಿ ಕೇರ್ ಅಂದ್ರೆ ಹೈಜಿನಿಕ್ ಕ್ಲಾತ್ಸ್ ಈಸಿ ಕೇರ್ ಅಂದ್ರೆ ಪಾಲಿಸ್ಟರ್ ಮಿಕ್ಸ್ಡ್ ಫ್ಯಾಬ್ರಿಕ್ ಅಂದ್ರೆ ಡೈ ಯೂಸ್ ಎಲ್ಲ ಬಂದ್ಬಿಡುತ್ತೆ ಸೊ ಡೈ ಯೂಸ್ ಪವರ್ ಆನ್ ಮಿಕ್ಸ್ಡ್ ಫ್ಯಾಬ್ರಿಕ್ ಸ್ಟಾರ್ಟ್ ಅಲಾಂಗ್ ವಿತ್ ದಿಸ್ ಇಲ್ಲಿ ಅಡಿಷನಲ್ ಪ್ರೋಗ್ರಾಮ್ ಇದೆ ಟರ್ಬೋ ವಾಶ್ ಅಂದ್ರೆ ಹೆವಿ ವಾಶ್ ರಿನ್ಸ್ ಪ್ಲೇಸ್ ಅಂದ್ರೆ ಇನ್ನೊಂದು ರಿನ್ಸ್ ಆಡ್ ಮಾಡ್ಕೋಬಹುದು ನೀವು ಬಟ್ ಇನ್ನೊಂದ್ಸಲಿ ಜಾಸ್ತಿ ಜಾಲಿಸುತ್ತೆ ಪ್ರೀ ವಾಶ್ ಅಂದ್ರೆ ಸೋಕಿಂಗ್ ಡಿಲೇ ಉಂಟು ನೀವು ಮನೇಲಿ ಇಲ್ಲ ಇಷ್ಟು ಅವರ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಅಷ್ಟು ಅವರ್ ಆಗಸ್ಟ್ ಮಿಷಿನ್ ಆನ್ ಆಗಿ ಔಟ್ ಆಫ್ ಆಗುತ್ತೆ ಮತ್ತೆ ಸ್ಟಾರ್ಟ್ ಮಾಡಿರ್ತೀರಾ ರನ್ ಆಗ್ತಿದೆ ನೀರು ಬಂದಿಲ್ಲ ಒಂದು ಬಟ್ಟೆ ಮರೆತೋಗಿದ್ದೀರಾ ಇಮಿಡಿಯೇಟ್ ಹಾಕ್ಬೇಕು ಅಂದ್ರೆ ನೀರು ತಗೊಳಕ್ಕಿಂತ ಮುಂಚೆ ಇಲ್ಲಿ ಆಡ್ ಐಟಮ್ ಅಂತಿದೆ ಇದನ್ನ ಪ್ರೆಸ್ ಮಾಡಿದ್ರೆ ಮತ್ತೆ ಡೋರ್ ಓಪನ್ ಮಾಡಿ ನೀವು ಬಟ್ಟೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಕಂಟಿನ್ಯೂ ಆಗುತ್ತೆ ಪಾಸ್ ಮಾಡಿಬಿಟ್ಟು ಇಲ್ಲ ಇಲ್ಲ ಬರೀ ಆಡ್ ಐಟಮ್ ಅಷ್ಟೇ ಸರ್ ಸ್ಟಾರ್ಟ್ ಬೇಕಾಗಲ್ಲ ನಿಸಿಟಿಲ್ಲ ಮತ್ತೆ ಸ್ಟಾರ್ಟ್ ಮಾಡಿರ್ತೀರಾ ರನ್ ಆಗ್ತಿದೆ ಮಕ್ಕಳಿದ್ದಾರೆ ಬಂದು ಆಪರೇಟ್ ಮಾಡಬಾರ್ದು ಅಂದ್ರೆ ಇವೆರಡೂ ಬಟನ್ ನೀವು ಲಾಂಗ್ ಟೈಮ್ ಹೋಲ್ಡ್ ಮಾಡಿದ್ರೆ ಸಿಎಲ್ ಅಂತ ಬರುತ್ತೆ ಸಿಎಲ್ ಅಂದ್ರೆ ಚೈಲ್ಡ್ ಲಾಕ್ ಅಂತ ಮಕ್ಕಳಿಂದ ಬಂದು ಆಪರೇಟ್ ಮಾಡಕ್ ಆಗಲ್ಲ ಡಿಲೇ ಎಂಡ್ ಮತ್ತೆ ಆಡ್ ಐಟಮ್ ಎರಡು ಸಮಯದಲ್ಲಿ ಹೋಲ್ಡ್ ಮಾಡಬೇಕು ಅಗೇನ್ ಸೇಮ್ ಟು ಬಟನ್ ಅನ್ಲಾಕ್ ನನಗೆ ಸೌಂಡ್ ಇರಿಟೇಟ್ ಆಗ್ತಿದೆ ಸ್ವಲ್ಪ ಆಫ್ ಮಾಡ್ತೀನಿ ಅಂದ್ರೆ ಎರಡು ಬಟನ್ ಲಾಂಗ್ ಟೈಮ್ ಹೋಲ್ಡ್ ಮಾಡಿದ್ರೆ ಸೌಂಡ್ ಆಫ್ ಮಾಡ್ಕೋಬಹುದು ಮ್ಯೂಟ್ ಬರುತ್ತೆ ಮತ್ತೆ ಸೇಮ್ ಟು ಬಟನ್ ಅನ್ಲಾಕ್ ಅಗೇನ್ ನಾನು ಥಿಂಕ್ ಯು ಅಂತ ಅಪ್ಲಿಕೇಶನ್ ಇದೆ ಅದನ್ನು ವೈಫೈ ಅಲ್ಲಿ ಯೂಸ್ ಮಾಡ್ಕೋತೀನಿ ಅಂದರೆ ಪವರ್ ಆನ್ ಮಾಡಿಬಿಟ್ಟು ಲಾಂಗ್ ಟೈಮ್ ಡಿಲೇ ಹೋಲ್ಡ್ ಮಾಡಿದ್ರೆ ವೈಫೈ ಸಿಂಬಲ್ ಬರುತ್ತೆ ಅಪ್ಲಿಕೇಶನ್ ಲಾಗಿನ್ ಸೈನ್ ಅಪ್ಸ್ ಎಲ್ಲ ಕೇಳುತ್ತೆ ಅದೆಲ್ಲ ಮಾಡ್ಕೊಂಡ್ಮೇಲೆ ರಿಮೋಟ್ ಸ್ಟಾರ್ಟ್ ಅಂತ ಅಪ್ಲಿಕೇಶನ್ ಕೇಳುತ್ತೆ ರಿಮೋಟ್ ಸ್ಟಾರ್ಟ್ ಅಂತ ಕೇಳಿದ್ರೆ ಈ ಬಟನ್ ಲಾಂಗ್ ಟೈಮ್ ಹೋಲ್ಡ್ ಮಾಡಿದ್ರೆ ನೀವು ಮೊಬೈಲಲ್ಲಿ ಆಪರೇಟ್ ಮಾಡ್ಬೋದು ಮಿಷಿನ್ನ ಓಕೆ ಆನ್ ಆಫು ಮತ್ತು ಪ್ರೋಗ್ರಾಮ್ಸ್ ಆಪ್ಷನ್ಸು ಬರುತ್ತಾ ಬರುತ್ತೆ ಸರ್